ಫಿಲ್ಮ್ ಚೇಂಬರ್ಲ್ಲೂ ಒಂದಷ್ಟು ಗುಡುಗ್ದವ್ರು ನೀವು, ಕೆಲಸ ಮಾಡಿದವ್ರು ನೀವು. ಫಿಲ್ಮ್ ಫಿಲ್ಮ್ ಚೇಂಬರ್ ವಿಚಾರಕ್ಕೆ ಬಂದಾಗ ಅಂದರೆ ತುಂಬ ಅದನ್ನು ಮಾತೃ ಸಂಸ್ಥೆ ಅಂತ ಅಂತಾರೆ. ನಿಮಗೆ ಇನ್ನು ಏನೇನು ಆಸೆಗಳಿದೆ ಫಿಲ್ಮ್ ಚೇಂಬರ್ ಕೆಲಸ ಮಾಡೋಂಥದ್ದು ಕನಸಿದೆ? ಫಿಲ್ಮ್ ಚೇಂಬರ್ ಒಂದು ದೊಡ್ಡ ಸಂಸ್ಥೆ ಸರ್. ಸಾಕಷ್ಟು ಹಿರಿಯರು ಕಷ್ಟಪಟ್ಟು ಅವರು ಬಿಲ್ಡಿಂಗ್ ಅದು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಿರಿಯರು. ಯಾವ ಆವಾಗಿನ ಕಾಲದ ಭಕ್ತವತ್ಸಲಮ್ಮು, ಆಮೇಲೆ ತಲ್ಲಮ್ಮನ ಶೆಟ್ಟಿ, ಸಿ ವಿ ಎಲ್ ಶಾಸ್ತ್ರಿ, ಆಮೇಲೆ ಯಾರು ಜಯಮಾಲ, ಸಾರಾ ಗೋವಿಂದು. ಸಾರಾ ಗೋವಿಂದು ಬಿಡಿ ಇಸ್ ಬೆನ್ ಬ್ಯಾಕ್ ಬೋನ್ ಆಫ್ ದಟ್ ಫಿಲ್ಮ್ ಚೇಂಬರ್, ಒನ್ ಆಫ್ ದಿ ಬ್ಯಾಕ್ ಬೋನ್ ಸರ್. ಅವೆಲ್ಲ ಎಸ್ ರಮೇಶು ಎಲ್ಲರೂ ಒಡನಾಟ ಚೆನ್ನಾಗಿದೆ ಸರ್. ಎಲ್ಲ ಒಡನಾಟ ಅವ್ರದ್ದು ಚೆನ್ನಾಗಿತ್ತು ಸರ್. ಅದು ಆಮೇಲೆ ಇತ್ತೀಚಿನಾಗೆ ಕೆ ವಿ ಚಂದ್ರಶೇಖರ್ ಇರ್ಬೋದು, ಚೆನ್ನೇಗೌಡರು ಇರ್ಬೋದು, ತಾಮಸ್ ಡಿಸೋದ ಇರ್ಬೋದು, ಎಲ್ಲರೂ ಕೆಲಸ ಮಾಡಿದ್ದೆ ಸರ್. ಇನ್ಕ್ಲೂಡಿಂಗ್ ಬಾಮ್ ಹರೀಶ್ ಕೂಡ ಅನ್ಕೊಂಡು ಅವನೇ ಅದೃಷ್ಟ. ಅವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಅವರು ಎಲ್ಲ ಎಲ್ಲ ಇಂಡಸ್ಟ್ರಿಗೆ ಯಾರು ಡ್ರಾ ಮಾಡಿದ್ರೆ ಯಾರೂ ಇಲ್ಲ. ಈಗ ಸಾರಾಗೋವಿಂದವರು ಅವರು ಆ ರೇಂಜಲ್ಲಿ ಬೆಳೆದವರು ಇವತ್ತು ನನಗೆ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು, ಸುರೇಶ ನೀನು ಒಳ್ಳೆ ವ್ಯಕ್ತಿ, ನೀನು ಒಳ್ಳೆ ಕೆಲಸ ಮಾಡ್ತೀನಿ, ನೀನು ಬಂದರೆ ಲಕ್ಕಿ ಇರುತ್ತೆ ವಿಧಾನಸಭೆ. ಪ್ರತಿ ಟೈಮು ವಿಧಾನಸಭೆ ಕರ್ಕೊಂಡೋಗ್ರ ಸರ್, ನಾನು ಸೆಕ್ರೆಟ್ರಿ ಆದಾಗ ಮೂರು ಸೆಕ್ರೆಟ್ರಿ ಆಗಿದ್ದನಲ್ಲ. ಯಾಕೆ ಸರ್ ಅಂದರೆ ನಿನ್ನ ಸ್ಟಾರ್ ಚೆನ್ನಾಗಿದೆಯಾ, ನಿನ್ನ ಗಾಡಿ ಹತ್ತು 153 ಗಾಡಿ ಹತ್ತಿರ ಎಲ್ಲ ಕೆಲಸ ಆಗುತ್ತೆ. ಅದು ಹಂಗೆ ಹಂಗೆ ಆಗ್ಬಿಡೋದು, ಅದೃಷ್ಟನ ಗೊತ್ತೆ ಆಗ್ಬಿಡೋದು. ನನಗೆ ಅವಾಗ ಒಡನಾಟ ಒಬ್ಬ ಮುಖ್ಯಮಂತ್ರಿಗೆ ನೋಡಬೇಕು ಅಂದರೆ ನಾವು 3 ದಿನ ಕಾಯಬೇಕು. ಇವತ್ತು ಅನುಭವಿಸ್ತಾ ಇದ್ದೀವಲ್ಲ ಅಧ್ಯಕ್ಷ ಆದರು, ನನಗೇನು ರೂಢಿ ಇದೆ, ನನಗೆ ಬರೋ ಕೆಲಸದ ಓಡಾಡಿ ಓಡಾಡಿ ಒಡನಾಟ. ನಾನು ವಿಧಾನಸೌಧ ಆಫೀಸ್ಗೆ ಗೌರ್ಮೆಂಟ್ ಆಫೀಸರ್ಗಳು ಓಡಾಡಿ ರೂಢ ಇದೆ ನನಗೆ. ಐ ನೋ ಔ ಟು ಗೆಟ್ ದಿ ವರ್ಕ್ ಡನ್. ಅಲ್ಟಿಮೇಟ್ಲಿ ಬ್ಯೂರೋಕ್ರಾಟ್ಸ್ ಆರ್ ರೂಲಿಂಗ್ ಕಂಟ್ರಿ, ನಾಟ್ ಪೊಲಿಟಿಷಿಯನ್ಸ್. ರಾಜಕಾರಣಿಗೆ ಬರೀತಾರೆ ಎಸ್ ದಿಸ್ ಮೇ ಬಿ ಡನ್ ಅಂತ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬ್ಯೂರೋಕ್ರಸಿ. ಅದನ್ನು ಗೊತ್ತಿರಬೇಕಂದ್ರೆ ರಿಯಲಿ ಲೀಡರ್ ಅವನು. ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಒಂದು ದೊಡ್ಡ ಮಾತೃ ಸಂಸ್ಥೆ, 85 ವರ್ಷ ಇತಿಹಾಸ ಇದೆ ಸಂಸ್ಥೆಗೆ. ನಾವೇನು ಮಾಡಿ ನಾವು ಇನ್ನು ಅದನ್ನು ಮೊನ್ನೆ ಹೇಳ್ತೀನಿ ರಿಪೀಟೆಡ್ಲಿ, ನಾವು ಇತ್ತೀಚೆಗೆ 20-25 ವರ್ಷ ಹಿಂದೆ ಬಂದಿದ್ದೀವಿ. ಆ ಸಂಸ್ಥೆ ನಡೆದು ಬಂದ ದಾರಿ ನೋಡ್ತಾ ಇದ್ದರೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲ. ಇವತ್ತು ಯಾರು ಬಂದು ನಾನೇ ಓನರ್ ಅಂತ ಕೆಲವರು ಹೊಸಬ್ರು ಅಂತಾರೆ, ನಾನು ಅದು ಇದು ಅಂತ. ಅದನ್ನು ಆ ಸಂಸ್ಥೆ ಹೊಸಬ್ರು ನಿಂತ್ಕೊಂಡು ಆ ಜವಾಬ್ದಾರಿಯೊತ್ತಿಗೆ ಅವರಿಗೆ ತಿಳುವಳಿಕೆ ಕೊಟ್ಟು ಈ ಸಂಸ್ಥೆ ಹಿಂಗೆ ಬೆಳೆಸ್ಬೇಕಂತ ಹೇಳಿದರೆ ಅವರು ಒಳ್ಳೆಯವರೇ. ಎಷ್ಟು ಜನ ನಿರ್ಮಾಪಕರಿದ್ದಾರೆ ಸರ್ ಇವತ್ತು. ಇದು ವಾಣಿಜ್ಯ ಮಂಡಳಿ ಹಿರಿಯರೆಲ್ಲ ಹಾಕಿ ಕಟ್ಟಿ ಬೆಳೆಸಿ ಎಲ್ಲ ಮಾಡಿದ್ರು ಬಿಡಿ. ಆ ಸಂಸ್ಥೆ ಒಂದು ಮಾತೃ ಸಂಸ್ಥೆ, ತಾಯಿ ಇದ್ದಂಗೆ ಅಂತ ಹೇಳ್ತಾರೆ ಎಲ್ಲರೂ. ಅಂತ ತಾಯಿ, ತಂದೆ, ತಾಯಿ, ಅಜ್ಜ, ಅಜ್ಜಿ ಎಲ್ಲ ಅದೇ. ಯಾರೇ ಇದ್ದರೂ ಅದು ಗೌರವ ಕೊಡೋ ಒಂದು ಧರ್ಮ ಅದು. ಯಾಕಂದರೆ ಏನಪ್ಪ, ಅವಾಗ ತಲ್ಲಮ್ಮ ಇದ್ದರು, ಎಚ್ ಡಿ ಗಂಗರಾಜ್ ಇದ್ದರು, ಸಾರಾ ಗೋವಿಂದ ಇದ್ದರು, ಜನ ಬರೋರು. ಇವತ್ತು ಯಾರೋ ಹೊಸಬಂದು ಕೂತ್ಕೊಂಡು ಹರೀಶ ಕೂತ್ಕೊಂಡ್ರು ಕೂಡ ಬರಬೇಕು ಸರ್ ಅಲ್ಲಿ. ನಾಟ್ ಬಿಕಾದ ಹರೀಶ, ಇಟ್ಸ್ ಬಿಕಾದ ದ ಚೇರ್. ರಾಜ್ಕುಮಾರ್ ಅವರು ಒಳಗೆ ಬಂದರೆ ಆ ಚೇರಲ್ಲಿ ಕೂತ್ಕೊಂಡ್ರೆ ಚಪ್ಪಲಿ ತೆಗೆದು ಹೊರಡೆ ಇಟ್ಟು ಬರೋರು ಆ ಜಾಗಕ್ಕೆ ಬರ. ಆವಾಗ ಎದ್ದು ಕೂತ್ಕೊಂಡು ಜಾಗ ಬಿಟ್ಕೊಟ್ರೆ ಕೂತ್ಕೊಂಡ್ರೆ ಆ ಸೀಟಿಗೆ ಕೂರ್ತಾ ಇರಲ್ಲ ರಾಜ್ಕುಮಾರ್ ಅವರು. ಈ ಸೈಡ್ ಕೂತ್ ಇವತ್ತು ಚುವಣ್ಣನ ಅದೇ ಮಾಡ್ತಾರೆ, ಪುನೀತ್ವರ ಅದೇ ಕೊಡ್ತಾರೆ ವಾಣಿಜ್ಯ ಮಂಡಳಿ. ಯಾರೇ ಆಗಲಿ, ಇರೆಸ್ಪೆಕ್ಟಿವ್ ಆಫ್ ಅದರಿಂದ ಪ್ರೊಡ್ಯೂಸರ್ ಆರ್ ಡಿಸ್ಟ್ರಿಬ್ಯೂಟರ್ ಆರ್ ಎಕ್ಸಿಬಿಟರ್ ಆರ್ ಆರ್ಟಿಸ್ಟ್, ಹೂವರ್ ಮೆಮಿಡೀಸ್, ವೆನ್ ವಾಣಿಜ್ಯ ಮಂಡಳಿ ಏನಾರ ಒಂದು ಕರೆ ಕೊಟ್ಟಾಗ, ಕರೆದಾಗ ಗೌರವ ಕೊಡೋದು, ಅದು ನಮ್ಮಲ್ಲಿ ಕಾನ್ಶಿಯಸ್ ಇರಬೇಕು. ಅಯ್ಯೋ ನಾನು ಬೆಳೆದ್ಬಿಟ್ಟಿದ್ದೀನಿ, ಅವನು ಕೂತಾನೆ, ಹರೀಶ ಕೂತಾನೆ, ಸುರೇಶ ಕೂತಾನೆ, ಇನ್ಯಾರೋ ಮಗ ಪ್ರವೀಣ್ ಕೂತಾರೆ, ಗಣೇಶ್ ಕೂತಾರೆ, ಹಂಗಲ್ಲ. ಆ ಚೇರ್ ಶುಡ್ ಸ್ಪೀಕ್ ಕರೆಕ್ಟ್ ಸರ್, ನನ್ನ ಅನಿಸಿಕೆ. ಅಂಥ ಒಂದು ದೊಡ್ಡ ಸಂಸ್ಥೆ ಗೌರವ ಕೊಟ್ಟಾಗಲೇ ಮುಂದಿನ ದಿನಗಳಲ್ಲಿ ಯಾರೇ ಹೊಸೂರು ಬಂದು ವಾಣಿಜ್ಯ ಮಂಡಳಿ ಗೌರವ ಕೊಡ್ತಾರೆ. ಇನ್ನು ಎನಿ ಡಿಸ್ಪ್ಯೂಟ್ಸ್ ಆರ್ಬಿಟ್ರೇಷನಲ್ಲೇ ಆಗಬೇಕು. ನಾನು 3 ವರ್ಷ ಸೆಕ್ರೆಟ್ರಿ ಆಗಿದ್ದೀನಿ, ಆಲ್ಮೋಸ್ಟ್ ನಾನೇ ಹೈಯೆಸ್ಟ್ ಸೆಕ್ರೆಟ್ರಿಯನ್ನು ಕಾಣ್ತೇನೆ. ಡಿಸ್ಟ್ರಿಬ್ಯೂಟ್ ಸೆಕ್ರೆಟ್ರಿ, ಪ್ರೊಡ್ಯೂಸರ್ ಸೆಕ್ರೆಟ್ರಿ, ಡಿಸ್ಟ್ರಿ 2 ಸಲ ಪ್ರೊಡ್ಯೂಸ್ ಸೆಕ್ರೆಟ್ರಿ, 2 ಸಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, 2 ಮೂರು ನಾನೆಲ್ಲೊಂದು ಸುತ್ತಿಲ್ಲ. ನಿರ್ಮಾಪಕ ಸಂಘದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಈ ಸಲ ಕಾರ್ಯಕರ್ತ ಸಮಿತಿಯಲ್ಲೂ ಹೈಯೆಸ್ಟ್ ಲೀಡಿಂಗ್ ಇದ್ದೆ. ಜನ ಪ್ರೀತಿ ಸರ್, ನಾನೇನು ಕ್ಯಾನ್ವಾಸ್ ಮಾಡಿಕೊಂಡು ಇದು ಮಾಡಿ ಎಲ್ಲ ಚುನಾವಣೆ ಇದ್ದಕ್ಕೂ ಸೋತಿಲ್ಲ. ವಾಣಿಜ್ಯ ಮಂಡಳಿ ಅನ್ನೋದು ನನಗೆ ಒಂದು ದೇವಸ್ಥಾನ ಇದ್ದಂಗೆ. ಅದ್ರ ಬಗ್ಗೆ ನನಗಂತೂ ಗೌರವ ಇದೆ. ಯಾರೇ ಬರಲಿ, ಸೆಕ್ರೆಟರಿಗಳೇ ಬರಲಿ, ಉಪಾಧ್ಯಕ್ಷರೇ ಬರಲಿ, ಅಧ್ಯಕ್ಷರು ಬರಲಿ, ಅದು ಸಂಸ್ಥೆಗೆ ಗೌರವ ಕೊಡುವಂಥ ಧರ್ಮ ಎಲ್ಲ ಮೆಂಬರ್ಸ್ದು, ಚಿತ್ರರಂಗದ್ದು, ಅದು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಹೊರತು. ಸಂಸ್ಥೆ ನಾವಲ್ಲ ಕಟ್ಟಿದ್ದು, ಹಿರಿಯರು ಕಟ್ಟಿದ್ದು. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಸರ್. ಅಂಥ ಒಂದು ಬಿಲ್ಡಿಂಗ್ ಕಟ್ಟಿ ಆಗಿನ ಟೈಮಲ್ಲಿ ಸರ್ಕಾರದಿಂದ ಆಗಲಿ, ನೋಡು ಎಚ್ ಡಿ ಗಂಗರಾಜವರು ಹೇಳಿದ ಮನೆನಾಡ ಆಯ್ತು, ದುಡ್ಡು ಕೊಟ್ಟಿದ್ದು ಸಾರಾ ಗೋವಿಂದರು ವಸೂಲಿ ಮಾಡಿಕೊಟ್ರು. ಎಸ್ ರಮೇಶ್ ಜೊತೆ ಜಯಮಾಲ ಎಲೆಕ್ಷನ್ ಕೊಂಡಾಗ, ಎಸ್ ರಮೇಶ್ ಗೆದ್ದಾಗ ಸಾರಾ ಗೋವಿಂದ ಜಯಮಾಲ ಜೊತೆ ಆ ಜಾಗದ ಗೆದ್ದಮೇಲೆ ಸಪೋರ್ಟ್ ಮಾಡಿದ್ರು. ಇವತ್ತು ಬಿಡಿ ಅವ್ರ ವ್ಯಾಲ್ಯೂ, ಅವ್ರ ಹ್ಯೂಮನ್ ವ್ಯಾಲ್ಯೂಸು ಅವ್ರಿಗೆಲ್ಲ ಕೆಲವರಿಗೆ ಗೊತ್ತಿಲ್ಲ. ಯಾವುದೋ ಮನುಷ್ಯ ಒಂದು ಸಣ್ಣ ತಪ್ಪು ಮಾಡ್ತಾನೆ, ಆ ತಪ್ಪುಗಳನ್ನು ಎತ್ತಾಕೊಂಡು ಮನುಷ್ಯಗೆ ತೇಜೋದಯ ಮಾಡಿ ಕೆಳಗೆ ಕೂರಿಸುವಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಸಾರಾ ಗೋವಿಂದ ಒಂದು ಚಿತ್ರರಂಗ ದೊಡ್ಡ ಆಸ್ತಿ ಅವರು. ಜಯಮಾಲ ಕೂಡ ಮನೆ ಅಂದರು, ಪಾಪ ಏ ಅವರು ಒಳ್ಳೆಯವರು, ಅವರೆಲ್ಲ ನಮ್ಮ ಸ್ನೇಹಿತರು ನೋಡಿ, ಅವ್ರಿಗೆ ಎಷ್ಟು ಸಂಸ್ಕಾರ. ಜಯಮಾಲ ಮೇಡಮ್ಗೆ, ಚಿನ್ನೇಗೌಡರಿಗಿದೆ, ತಾಮಸ್ಸು, ಕೆ ವಿ ಚಂದ್ರಶೇಖರ್ ಅವರೆಲ್ಲರೂ ಸರ್, ಎಲ್ಲ ಒಂದಾಗಿರಲಿ ಸರ್. ಇಂಡಸ್ಟ್ರಿನ ಒಂದು ಸಮತೋಲನ ತೊಗೊಂಡು ಬೆಳೆಸಲಿ. ಅಯ್ಯೋ
ಇವನ್ಯಾಕೆ ಅಧ್ಯಕ್ಷ ಇವನೇ ಆಗ್ಬೇಕು, ಇವನೇ ಕೂರ್ಬೇಕು, ಇವನ್ಯಾಗೆ ಅಧ್ಯಕ್ಷ ಆಗಬೇಕು, ಇವನೇ ಸೆಕ್ರೆಟ್ರಿ, ಇವನೇನು ಮಾತಾಡ್ತೀನಿ ಅಂದರೆ ಇಂಡಸ್ಟ್ರಿ ಆಗೋಲ್ಲ ಸರ್. ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಯಾಕೆ ಯಾರು ಯಾರು ಬೇಕು, ಯಾಕೆ ಯಾರು ಬೇಕು, ಯಾರು ಬೇಡ ಅನ್ನೋದು ಮಾತಾಡಲಿ ಬೇಡ ಅಂತೀವ. ದಟ್ ಅಟ್ಮಾಸ್ಫಿಯರ್ ಶುಡ್ ಬಿ ಕ್ರಿಯೇಟೆಡ್ ಬೈ ಹೂಮ್, ಬೈ ಎಲ್ಡರ್ಸ್. ಎಲ್ಡರ್ ಶುಡ್ ಫೈನಲಿ ಅಂದರೆ ನಮ್ಮ ಇದರಲ್ಲಿ ಅದ್ಭುತವಾದ ವಿಚಾರಗಳನ್ನ ಹೇಳ್ತಾ ಇದ್ರಿ, ಭಾಳ ತುಂಬ ಇನ್ಸ್ಪಿರೇಷನ್ ವಿಷಯಗಳು. ಈಗ ಈ ಕಳ್ಕೊಂಡ ಜಾಗದಲ್ಲೇ ಪಡ್ಕೋಬೇಕು ಅನ್ನೋ ಒಂದು ಮಾತಿದೆಯಲ್ಲ, ಮತ್ತೆ ಎನ್ ಎಂ ಸುರೇಶ್ ಅವರು ಸಿನಿಮಾ ಮಾಡ್ತಾರೆ? ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ, ಮಾಡಬೇಕು ತುಂಬ ಆಸೆ ಇದೆ ನನಗೆ. ಇವತ್ತಿನ ಟ್ರೆಂಡ್ ಬರ್ತಾ ಡಿಜಿಟಲೈಸಮೇ ಚೇಂಜ್ ಆಗ್ತಿದೆ, OTT ಪ್ಲಾಟ್ಫಾರ್ಮ್ ಬರ್ತಾ ಇದೆ ಸಿಕ್ಕಾಪಟ್ಟೆ. ಅಲ್ಲಿ ಜನ ಅಲ್ಲಿಗೆ ಆಮೇಲೆ TVನಲ್ಲಿ ಬರ್ತಂಥ ಚಾನಲ್ ಡೈಲಿ ಪ್ರೋಗ್ರಾಮ್ಗಳು, ಸೀರಿಯಲ್ಸ್ಗಳು, ಈವೆಂಟ್ಗಳು, ಡೈ ಎಲ್ಲ ಏನೇನು ಬರ್ತಾರೆ ಪ್ರೋಗ್ರಾಮ್ಗಳು, ಜನಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಾರೆ. ಈಗ ಏನು ಸಿನಿಮಾ ಮಾಡೋದು, ಇದು ಥಿಯೇಟ್ರ್ಗಳಿಗೆ ಸಿನಿಮಾ ಫೀಡಿಂಗ್ ಇಲ್ಲ, ಡೇ ಬೈ ಡೇ ಎಲ್ಲ ABC ಸೆಂಟರ್ಸ್ಗಳಲ್ಲಿ ಸಿನಿಮಾ ಥಿಯೇಟ್ರ್ಗಳು ಮುಚ್ತಾ ಇದ್ದಾರೆ. ಯಾಕೆ ಅಲ್ಲಿದ್ದ ಕಾರ್ಮಿಕರ ಬಗ್ಗೆ ಚಿಂತೆ ಮಾಡ್ತಾ ಹೋದರೆ ಮುಂದಿನ ದಿನಗಳು ದೊಡ್ಡ ದುರಂತನೇ ಆಗುತ್ತೆ. ಚಿತ್ರರಂಗ ಬೆಳಿಬೇಕು ಅಂದರೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಬೇಕು ಅಂದರೆ ಚಿತ್ರರಂಗ ಬೆಳಿಬೇಕು ಅಂದರೆ ಥಿಯೇಟ್ರ್ ಉಳಿಬೇಕು ಅಂದರೆ ನಮ್ಮಲ್ಲಿರೋ ದೊಡ್ಡ ದೊಡ್ಡ ಹೀರೋಗಳು ಎರಡೆರಡು ಸಿನಿಮಾ ಮಾಡಬೇಕು, ಮೂರು ಸಿನಿಮಾ ಮಾಡಬೇಕು ವರ್ಷಕ್ಕೆ. ಸರ್, ಇಂಡಸ್ಟ್ರಿ ಕೊಟ್ಟಿದೆ ನನಗೆಲ್ಲ, ಮನೆ ಮಠ ಆಸ್ತಿ ಅಂತಸ್ತು ಎಲ್ಲ ಕೊಟ್ಟಿದೆ. ಇಂಡಸ್ಟ್ರಿ ಅವನತಿಗೆ ಬರ್ತಾ ಟೈಮಲ್ಲಿ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋ ಅಂಥ ಒಂದು ಬ್ರಾಡ್ ಮೈಂಡೆಡ್ ಜನ ನನಗೆ ಬೇಕಾಗಿದೆ ಸರ್. ಬ್ರಾಡ್ ಥಿಂಕಿಂಗ್ ಇರಬೇಕು. ಹೋಯ್ತು ಮಾಡಿ, ನಿಮ್ದು ಏನು ಇದೆ ಅವ್ರದ್ದು ಏನೋ ಮಾಡಿಕೊಳ್ಳಿ. ನಾನು ವಿ ಡೋಂಟ್ ನೋಟ್ ಕಮಿಟಿ ಪಿಕ್ಚರ್ ಫಾರ್ ದಿಸ್ ಥಿಂಗ್ ರೆಮ್ಯುನರೇಷನ್ ರಾಯಲ್ಟಿ, ಐ ಡೋಂಟ್ ನೋಟ್ ಟಾಕ್ ಎನಿಥಿಂಗ್. ಅವ್ರು ಲೆಟ್ ದೆಮ್ ಡೂ 2-3 ಮೂವೀಸ್. ಫೀಡಿಂಗ್ ಕೊಡಿ ಸರ್. ಕಾರ್ಮಿಕರು ಸಾಯ್ತಾ ಇದ್ದಾರೆ ಸರ್, ಅಲ್ಲಿ ಒಕ್ಕೂಟದಲ್ಲಿ ಕೆಲಸ ಇಲ್ಲದಲ್ಲ ಸರ್, ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಎಷ್ಟು ಚೈನ್ ಎಫೆಕ್ಟು, ಒಂದು ಸಿನಿಮಾ ಮಾಡೋದ್ರಿಂದ 10,000 ಜನರಲ್ಲಿ 10,000 20,000 ಫ್ಯಾಮಿಲಿ ಊಟ ಮಾಡ್ತಾವೆ ಸರ್, 50,000 ಫ್ಯಾಮಿಲಿ ಊಟ ಮಾಡ್ತಾರೆ. ಆ ಭಾವನೆ ಇಟ್ಕೋಬೇಕು ಸರ್. ಅದು ಇಟ್ಕೊಂಡು ಒಬ್ಬರಿಗೆಲ್ಲ ಆಗೋಲ್ಲ. ನಾನೇ ಬಂದು ಏನೋ ರೆವಲ್ಯೂಷನ್ ಮಾಡ್ಬಿಡ್ತೀನಿ, ಇಂಡಸ್ಟ್ರಿ ಎಲ್ಲ ಗ್ರೋತ್ ಮಾಡ್ಬಿಡ್ತೀನಿ, ಎಲ್ಲರಿಗೂ ಬೇಕಾದ ಫೆಸಿಲಿಟಿ ಕೊಟ್ಬಿಡ್ತೀನಿ, ಮನೆ ಕಟ್ಕೊಟ್ಬಿಡ್ತೀನಿ, ಅದು ಕಟ್ಬಿಡ್ತೀನಿ, ಅದೆಲ್ಲ ಆಗೋಲ್ಲ. ಬಟ್ ಚಿತ್ರರಂಗಕ್ಕೆ ದೊಡ್ಡ ಗೌರವ ಇದೆ ರಾಜಕಾರಣದಲ್ಲಿ. ಯಾವ ಮುಖ್ಯಮಂತ್ರಿಗಳು ಕೂಡ ಚಿತ್ರರಂಗಕ್ಕೆ ಒಗ್ಗಟ್ಟಾಗಿ ಹೋದಾಗ ಬೆಲೆ ಕೊಟ್ಟಾರೆ. ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡುವಂಥ ಕೆಲಸ ಮಾಡಿದರೆ ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ, ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯೆನ್ಸ್. ನನ್ನದೇನು ಆರ್ಡರ್ ಎಕ್ಸ್ಪೀರಿಯೆನ್ಸ್ ಇಲ್ಲ, ಐ ಹ್ಯಾವ್ ಮೇಡ್ ಆಲ್ರೆಡಿ ಡಿಗ್ ಮಾಡಿದ್ದೀನಿ ಅದರ ವಿಚಾರದಲ್ಲಿ, ಡೆಪ್ತಾಗಿ ಹೋಗಿದ್ದೀನಿ. IAS IPS ಎಲ್ಲ ಗೊತ್ತು ನನಗೆ. ಹಂಗಂತ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇವನೇ ದೊಡ್ಡ ಮಹ, ಇವನು ಲಾಡ್ದು ಎಲ್ಲ ಗೊತ್ತಿದೆ. ಹೋದ್ರೆ ನನಗೆ ದುಡ್ಡಿಲ್ಲದೆ ಇರ್ಬೋದು ಸ್ವಾಮಿ, ನಮಗೆ ಚರಿಸ್ಮ ಇದೆ, ಮಾತಿದೆ, ಮಾತಾಡೋ ಶಕ್ತಿ ಇದೆ, ಆಗದವ್ರು ಆಗಲ್ಲ ಅಂದ್ರೆ ಅಷ್ಟೇ ಅಲ್ಲ ಸರ್. ಅದಕ್ಕೆ ನಾನು ಯೋಚನೆ ಮಾಡಿದೆ, ಈಗ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ, ನಾನು ಯಾಕೆ ನೆಕ್ಸ್ಟು ಎಲೆಕ್ಷನ್ ನಿಂತ್ಕೋಬಾರ್ದು ಯೋಚನೆ ಮಾಡಿದ್ದೀನಿ. ಚುನಾವಣೆಗೆ ಈ ಬಾರಿ ನಾನು ಅಧ್ಯಕ್ಷ ಎಲೆಕ್ಷನ್ ನಿಂತ್ಕೊತ ಇದ್ದೀನಿ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್. ಮತ್ತು ನಾನು ನಿಂತ್ಕೊಳ್ಳಲ್ಲ, ನನಗೆ ನಾನೇನು ಅಂದ್ಕೊಂಡು ಅದು ಮಾಡ್ತೀನಿ. ನಾನು ಯಾವತ್ತೂ ಫೇಲಾಗಿಲ್ಲ, ನಾನು ಪಾಸೇ. ಎಲ್ಲ ಹೇಳೋಕ್ಕಾಗಲ್ಲ ಸರ್. ಈಗ ಕೊಟ್ಟರೋ ಒಂದು ವರ್ಷ ಅವಧಿ ಇದೆ. ಖಂಡಿತವಾಗಲೂ ಯು ವಿಲ್ ಫೈಂಡ್ ಡಿಫ್ರೆಂಟ್ ಸಮ್ ಚೇಂಜ್ ಇನ್ ಮೈ ಲೀಡರ್ಶಿಪ್. ಅಷ್ಟೇ, ನಾನು ಏನೋ ಮಾಡ್ತೀನಿ, ಅದು ಮಾಡ್ತೀನಿ, ಹಿರಿಯರಿಗೆಲ್ಲ ಮೀಟ್ ಮಾಡಿ, ಹಿರಿಯರ ಆಶೀರ್ವಾದ ಇಲ್ಲದೆ ಏನಾಗಲ್ಲ. ಎಲ್ಲ ಹಿರಿಯರು ಒಗ್ಗಟ್ಟಾಗಿ ಒಂದಾಗಿ ನನಗೆ ಆಶೀರ್ವಾದ ಮಾಡಿ, ನಾನು ಕೈ ಮುಂದೆ ಕೇಳ್ಕೊತೀವಿ ಅವ್ರಿಗೆ. ಬೇಕಾ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀನಿ, ಒಂದು ಚಾನ್ಸ್ ಕೊಡಿ. ನಾನು ಸಾಕಷ್ಟು ಬಾರಿ ತ್ಯಾಗ ಮಾಡಿದ್ದೀನಿ, ತ್ಯಾಗ ಮಾಡಿದ್ದೀನಿ ತಾನೆ. ಲಾಸ್ಟ್ ಇರೋದು 2 ಸಲ ತ್ಯಾಗ ಮಾಡಿದ್ದೀನಿ, ಚೆನ್ನಗೂಡು ತ್ಯಾಗ ಮಾಡಿದ್ದೀನಿ. ಅಂದರೆ ಅವರು ದೊಡ್ಡ, ಅವರು ಸ್ಕಾಲರ್, ಅವ್ರ ಮುಂದೆ ನಿಂತ್ಕೊಳ್ಳೋ ವ್ಯಕ್ತಿ ಇಲ್ಲ. ಅವರೊಂದು ಆಧಾರ ಸ್ತಂಭ. ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಒಂದು ದೊಡ್ಡ ಗೌರವ ಇದೆ ಸರ್. ಚಿನ್ನಗೌಡರು ಕೂಡ ಅಂಥ ದೇವ್ರಂದು ದೇವ್ರಂತ ಮನುಷ್ಯರು, ಒಳ್ಳೆಯವರು. ಅವ್ರಿಗೆ ನಾನು ನನ್ನ ಅರ್ಥ ಇದೆ. ನನಗೆ ಯಾರು ಜನ ಬೈತಾರೆ ನಾಳೆ, ಗೆಲ್ಬೋದು ಸ್ವಲ್ಪ ಬೇರೆ ಏನಯ್ಯ ಅಂತ ದೊಡ್ಡ ಹಿರಿಯರ ಮುಂದೆ ಹೆಂಗೆ ಮಾಡಿದೆ ಅಂತ ಹೇಳಲ್ವ. ಬೇಡ, ಈ ಸಲ ಅಂಥದ್ದು ಯಾವುದು ಹರ್ಡರ್ಸ್ ಇಲ್ಲ, ಯಾವುದು ಕಾಂಪ್ರಮೈಸ್ ಆಗೋ ಚಾನ್ಸ್ ಇಲ್ಲ. ಆಮೇಲೆ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ, ಪ್ರತಿಯೊಬ್ಬರು ಆಶೀರ್ವಾದ ಬೆಂಬಲ ಅಪೇಕ್ಷಿಸ್ತೀನಿ. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇದೆ, ನನಗೆ ಓಟ್ ಹಾಕಿ. ಇಲ್ಲ ಅಂದರೆ ನನಗಿಂತ ಯಾರು ಒಳ್ಳೆಯದು ಅವ್ರಿಗೂ ಓಟ್ ಹಾಕಿ ಅಂತ ಹೇಳ್ತೀನಿ. ಅಥವಾ ನಾನು ನೆವರ್ ಡಿಮ್ಯಾಂಡ್ ಎನಿಮಿಟ್ ಟು ಗಿವ್ ಮೈ ಓಟ್, ಕೊಡಿ ನನಗೇ ಮಾಡಿ ಅಂತ. ಬಟ್ ನಾನು ಚುನಾವಣೆ ನಿಂತ್ಕೊತ ಇದ್ದೀನಿ, ಒಂದು ಅವಕಾಶ ಕೊಡಿ ಅಷ್ಟೇ. ಬಿಕಾಸ್ ಆಲ್ರೆಡಿ ಸರೌಂಡಿಂಗ್ ದಿ ಮೆನಿ ಬಿಗ್ ಆರ್ಗನೈಸೇಷನ್ ಲೈಕ್ ಮಲ್ಲೇಶ್ವರಂ ಕೋವಿಡ್ ಬ್ಯಾಂಕಲ್ಲಿ 100 ವರ್ಷ ಇತಿಹಾಸ ಉಳ್ಳ ಬ್ಯಾಂಕಲ್ಲಿ, 100 ಇಯರ್ಸ್ ಇತಿಹಾಸ ಇರೋಳ್ಳ ಬ್ಯಾಂಕಲ್ಲಿ ನನಗೆ ಕಳೆದ 27 ವರ್ಷಗಳಿಂದ ಒನ್ಸ್ ಇನ್ 5 ಇಯರ್ಸ್ ಸೆಲೆಕ್ಷನ್ನು ವಿತೌಟ್ ಮೇಕಿಂಗ್ ಕ್ಯಾನ್ವಾಸು. ನಾನು ಗೆಲ್ತಾ ಇದ್ದರೆ ನನ್ನ ಸೇವೆಗೆ ಅದೊಂದೇ ನಿದರ್ಶನ. ಮನುಷ್ಯ ಸರಿಲ್ಲದ ಒಟ್ಟು ಆದರೆ ಏನು, ನಾಟ್ ಓನ್ಲಿ ಆರ್ಡರ್ ಬ್ಯಾಂಕ್, ಅದು ಕರ್ನಾಟಕದಾದ್ಯಂತ 103 ವರ್ಷ ಇತಿಹಾಸ ಉಳ್ಳ ಬ್ಯಾಂಕು. ಅದಕ್ಕೆ ತುಂಬ ದೊಡ್ಡ ದೊಡ್ಡ ಮಹನೀಯರು ಕಷ್ಟಪಟ್ಟು ಮನೆಯಿಂದ ತಂದು ಕಲಿತ ಸಂಸ್ಥೆಗೆ ನಾನು ಅಲ್ಲಿಗೆ ಆಗಿದ್ದೀನಿ ಅಂದರೆ ನನಗೆ ಹೆಮ್ಮೆ. ಇನ್ನು 2025 ತನಕ ನಾನು ಅಲ್ಲಿ ಡೈರೆಕ್ಟ್ ಆಗಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಅಂದರೆ ನಾನು ಡಿಮ್ಯಾಂಡ್ ಅಂತ ಮಾಡಲ್ಲ, ಆಲ್ವೇಸ್ ರಿಕ್ವೆಸ್ಟ್ ಮಾಡ್ತೀನಿ.
ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟೈಮ್ ನಮ್ಮ ಆಫೀಸಿಗೆ ಬರೋಷ್ಟೊಳಗೆ ನೀವು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಬನ್ನಿ. ಖಂಡಿತವಾಗಲೂ ಭಗವಂತನ ಆಶೀರ್ವಾದ, ನಿಮ್ಮ ಬೆಂಬಲ, ಎಲ್ಲರ ನಮ್ಮ ಮೆಂಬರ್ಸು ಆಶೀರ್ವಾದ ಮಾಡಿದರೆ ಖಂಡಿತವಾಗಲೂ ಗೆಲ್ತೀನಿ. ಖಂಡಿತವಾಗಲೂ ಸುಮಾರು ಚೇಂಜ್ ಎಂದು ಕಾಣ್ತೀರಾ, ನನಗೆ ಅವಕಾಶ ಕೊಡಿ ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ.